ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಸ್ವಾಗತಾರ್ಹ ಅಂತ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ಟು ವಿಚಾರಣೆಯನ್ನ ಎದುರಿಸಲಿ, ತನಿಖೆಯನ್ನ ಎದುರಿಸಲಿ, ಒಂದು ವೇಳೆ ಅವರು ತಪ್ಪಿತಸ್ಥರಲ್ಲ, ಅವರು ಕ್ಲೀನ್ ಅಂತ ಸಾಬೀತಾದ್ರೆ ಮತ್ತೆ ವಾಪಸ್ ಮುಖ್ಯಮಂತ್ರಿಗಳಾಗ್ಲಿ, ಇದ್ರ ಬಗ್ಗೆ ಯಾರು ಕೂಡ ಅಭ್ಯಂತರ ಎತ್ತೋದಿಲ್ಲ. ಅಲ್ಲಿವರೆಗೂ ನೈತಿಕ ಹೊಣೆಯನ್ನ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅಂತ ಚಲುವಾದ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನಾರಾಯಣ ಸ್ವಾಮಿ ಅವರು ಅನ್ನೋದನ್ನ ನೋಡೋಣ. ಇವತ್ತು ಪ್ರೈವೇಟ್ ಕೇಸ್ ಅನ್ನು ತಗೊಂಡು ಗವರ್ನರ್ ಅವರು ತಮ್ಮ ಅಧಿಕಾರವನ್ನ ಬಳಕೆ ಮಾಡಿ ಈ ಭ್ರಷ್ಟಾಚಾರ ಇದು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕಾನೂನು ಕ್ರಮಕ್ಕೆ ಇವತ್ತು ಆದೇಶ ಕೊಟ್ಟಿದ್ದಾರೆ. ಇದನ್ನ ಭಾರತೀಯ ಜನತಾ ಪಕ್ಷ ಸ್ವಾಗತ ಮಾಡುತ್ತೆ. ವಿಶೇಷವಾಗಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಕೂಡ ನಾನು ಅದನ್ನ ಸ್ವಾಗತ ಮಾಡ್ತೇನೆ. ತಕ್ಷಣ ರಾಜೀನಾಮೆ ಕೊಡಬೇಕು. ಯಾಕೆ ಅಂತಂದ್ರೆ ಇವತ್ತು ನಿಮ್ಮ ಭ್ರಷ್ಟಾಚಾರ ಬಯಲಾಗಿದೆ. ಯಾವ ಕಾರಣಕ್ಕೆ ನೀವು ಬೇರೆಯವರ ಮೇಲೆ ಗೂಬೆ ಕೂರಿಸ್ತಿದ್ದೀರೋ ಇವತ್ತು ಆ ಕರಿಣೆರಳು ನಿಮ್ಮ ಮೇಲೇನೆ ಬಿದ್ದಿದೆ. ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಮಾತಾಡ್ತೀರಿ, ಕಾನೂನು ನಮ್ಮ ಬಗ್ಗೆ ಗೌರವದ ಮಾತುಗಳನ್ನು ಆಡ್ತೀರಿ, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಿ, ಸಂವಿಧಾನನ ಕಂಕಳಲ್ಲೇ ಇಟ್ಕೊಂಡು ಓಡಾಡ್ತೀವಿ. ಈಗ ಅದೆಲ್ಲಕ್ಕೂ ಕೂಡ ಕಿಂಚಿತ್ ಗೌರವ ಕೊಡೋದೇನಾದ್ರೂ ನಿಮ್ಮಲ್ಲಿ ಉಳಿದಿದ್ರೆ ತಕ್ಷಣ ರಾಜೀನಾಮೆ ಕೊಡಿ, ಕೊಟ್ಟು ಹೋಗಿ, ಕಾನೂನು ಹೋರಾಟ ಮಾಡಿ. ಕಾನೂನಿನಲ್ಲಿ ಕಾನೂನು ಎಲ್ರಿಗೂ ಒಂದೇ, ದೇಶದ ಎಲ್ಲಾ ಪ್ರಜೆಗಳಿಗೂ ಒಂದೇ. ಅಲ್ಲಿ ನಿಮಗೆ ನ್ಯಾಯ ಸಿಕ್ಕರೆ ಮತ್ತೆ ಬನ್ನಿ, ಅಧಿಕಾರ ತಗೊಳ್ಳಿ, ನಮ್ದು ಏನು ಅಭ್ಯಂತರ ಇಲ್ಲ. ಆದ್ರೆ ಅಧಿಕಾರದಲ್ಲಿ ಇದ್ದುಕೊಂಡು ಇದನ್ನು ಫೇಸ್ ಮಾಡ್ತೀನಿ ಅನ್ನೋ ಈ ಕೇಜ್ರಿವಾಲ್ ಆಗ್ಬೇಡಿ, ಕಾನೂನಿಗೆ ಗೌರವ ಕೊಡಿ, ಈ ಕೆಲಸವನ್ನ ತಕ್ಷಣ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತೇನೆ. ನಾನು ಹೇಳ್ತೀನಿ ಸಿದ್ದರಾಮಯ್ಯನವರೇ, ಕಾಗೆಯಲ್ಲಿ ಯಾರಾದರೂ ಕಪ್ಪು ಚುಕ್ಕೆ ಹುಡುಕಾಗತ್ತೆ? ಕಾಗೆ ಇರೋದೇ ಕಪ್ಪು, ಅದರಲ್ಲಿ ಚುಕ್ಕೆ ತೋರಿಸಿ ಅಂತಂದ್ರೆ ಏನ್ ತೋರಿಸ್ಬೇಕು ನಾವು? ಈ ಭ್ರಷ್ಟಾಚಾರದಲ್ಲಿ ಮುಳುಗಿ ಸಿದ್ದರಾಮಯ್ಯ ಪೂರ್ತಿ ಕಾಗೆ ತರ ಕಪ್ಪಾಗೋಗ್ಬಿಟ್ಟವ್ರೆ. ನಮಗ್ ಕಪ್ಪು ಚುಕ್ಕೆ ತೋರಿಸಿ ಅಂದ್ರೆ ಎಲ್ಲಪ್ಪ ತೋರಿಸ್ಬೇಕು ನಾವು ಸಿದ್ದರಾಮಯ್ಯನವರೇ? ಹಂಗೆಲ್ಲ ಕೇಳ್ಬಾರ್ದಿ.